ಜೋಡಿ ಹಕ್ಕಿಗಳಾಗಿ ಆನಂದ ಅಗಸ ತುಂಬಿಸುವ ಈ ಸಂತೋಷ ನೆಮ್ಮದಿ ಸದಾ ನಮ್ಮ ಪಾಲಿಗೆ ಹೀಗೆ ಉಳಿದರೆ ಅದೆಷ್ಟು ಚೆನ್ನಾಗಿ ಗೊತ್ತಾ? ಬರೀ ಗಗನ ಚುಂಬಿಸುವ ಕನಸು ಕಾಣುತ್ತಾ ಹಾರುತ್ತಾ ಹಾರಾಡುತ್ತಾ ಮುದುಕರಾಗಿ ಮುಗಿಸಿಬಿಡಿ ನಿಮ್ಮ ಜೀವನವನ್ನ. ಮತ್ತೇನು ಮಾಡಬೇಕಂತ ನಿನ್ನ ಆಸೆ? ಅದನ್ನು ಕೂಡ ನನ್ನ ಬಾಯಿಂದ ಹೇಳಿಸಬೇಕೆಂಬ ಹಠ ತಾನೇ ನಿಮಗೆ? ಹೇಳದೇ ಇದ್ದರೆ ನಿನ್ನ ಮನದಾಸೆ ನನಗೆ ಹೇಗೆ ಅರ್ಥವಾಗಬೇಕು? ದಯಾನಂದ್, ನಾಯೊಬ್ರು ಮದುವೆಯಾಗಿ ನಾನೊಂದು ಮಗುವಿನ ತಾಯಿಯಾಗ್ಬಿಟ್ರೆ? ಅಂತೂ ಬೇಗ ತಾಯಿಯಾಗಬೇಕೆಂಬ ಹೆಬ್ಬೈಕೆ ಹೊತ್ತಿರುವೆ ಅಂತ ಆಯ್ತು. ಹೌದು, ಮತ್ತೆ ಹೂವಿಲ್ಲದ ಬಳ್ಳಿ, ನೀರಿಲ್ಲದ ಬಾವಿ, ಮಕ್ಕಳಿಲ್ಲದ ಹೆಣ್ಣು ನಿಷ್ಪ್ರಯೋಜನ ಅಂತ ಹಿರಿಯರು ಹೇಳಿದ್ದಾರೆ. ಲತಾ, ಮಕ್ಕಳು ಮಕ್ಕಳು ಎಂದು ಏಕೆ ಮರುಗುವೆ? ಸ್ವಲ್ಪ ತಾಳು. 101 ಮಕ್ಕಳಿಗೆ ಜನ್ಮ ನೀಡಿ ಕಲಿಯುಗದ ಗಾಂಧಾರಿ ಎಂಬ ಬಿರುದು ಪಡೆಯುವಂತೆ ಬೇಡ ಎನ್ನುವರು ಯಾರು? ಛೀ, ಹೋಗಿಯಪ್ಪ, ನಿಮ್ಗೆ ಯಾವಾಗ್ಲೂ ಬರೀ ಹುಡುಗಾಟಿಕೆನೆ. ಲತಾ, ಲಜ್ಜೆ ಆವರಿಸಿದ ನಿನ್ನ ಮದನ ಮಂಡಲ, ಪೌರ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿದ್ದ ನಿನ್ನ ಸೌಂದರ್ಯದ ಸವಿಯನ್ನು ಸವಿಯುತ್ತಾ ನಿಂತರೆ ಈ ಲೋಕದಲ್ಲಿ ಇನ್ನೊಂದು ಬೇಡ ಎನಿಸುತ್ತದೆ. ನಮ್ಮ ಮದರ ಪ್ರೇಮ ಅಮರವಾಗಲಿ, ನಮ್ಮ ಅನುರಾಗ ಗಗನ ಸೇರಲಿ, ನಮ್ಮ ದಾಂಪತ್ಯದ ಗುಡಿ ಚಿಗುರಿ ಚಿರವಾಗಲಿ ಎಂದು ಆ ದಯಾನಿಧಿಗೆ ಸದಾ ಬೇಡುತ್ತಿರುವೆ. ದಯಾನಂದ್, ನನ್ನ ಮೇಲೆ ನೀವಿಟ್ಟಿರುವ ಪ್ರೇಮಕ್ಕೆ ನಾನು ಯಾವಾಗಲೂ ಋಣಿ. ಲತಾ, ರೋಗ ರುಜಿನಿಗಳ ರಕ್ತ ಮಾಂಸದ ಈ ಬದುಕಿನಲ್ಲಿ ಪ್ರೇಮವೆನ್ನುವ ಒಂದು ಸಣ್ಣ ಕಿಡಿ ಮೂಡದಿದ್ದರೆ ಈ ಜೀವನವೇ ನಿಸಾರವಾಗಿ ಶೂನ್ಯವೆನಿಸುತ್ತಿತ್ತು ಅಲ್ಲವೇ? ಅದಕ್ಕೆ ದಯಾನಂದ್, ಕವಿಗಳು ಬಲ್ಲವರು ಹೇಳಿದ್ದಾರೆ, ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಪ್ರೀತಿ ಒಂದೇ ಒಂದು ಅಂತ. ಹೋಗ್ಲಿ ಬಿಡಿ ದಯಾನಂದ್, ನಮ್ಮಿಬ್ಬರ ಮದುವೆ ಯಾವಾಗ? ಮುಂದಿನ ತಿಂಗಳೇ ಒಳ್ಳೆ ಮುಹೂರ್ತ ಇದೆ. ಅದೇ ಶುಭ ಸಂದರ್ಭದಲ್ಲಿ ಭಾರೀ ವಿಜೃಂಭಣೆಯಿಂದ ನೆರವೇರಲಿ ನಮ್ಮಿಬ್ಬರ ಅನುರಾಗದ ಬಂಧನ, 1000 ವರ್ಷದ ಸಂಬಂಧ. ಹೌದಾ? ಹಾಗಾದ್ರೆ ನನ್ನ ಗೆಳೆತರಿಗೆ ನಾನು ಫೋನ್ ಮಾಡಿ ತಿಳಿಸ್ಬಿಡ್ತೀನಿ. ಅಗತ್ಯವಾಗಿ. ಹಾ ಲತಾ, ನಾನು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಯಾಕಿದೆ ನನ್, ನಮ್ಮ ಸಂಸಾರ ದೋಣಿ ಯಾವುದೇ ಅಬ್ಬರದ ಅಲೆಗಳಿಗೆ ಸಿಗದೆ ಸುಗಮವಾಗಿ ಸಾಗಿ ನಮ್ಮ ಬಾಳು ಹೊಂಬಾಳಾಗುವಂತೆ ಆ ತಾಯಿ ಚಾಮುಂಡಿ ಹತ್ರ ಮೊರೆ ಇಟ್ಟು ಹರಕೆ ಸಲ್ಲಿಸಿ ಬರೋನುವೆ. ಅಯ್ಯೋ ಪ್ಯದ್ದಿ ಪ್ಯದ್ದಿ ಪ್ಯದ್ದಿ, ತಾ ದೇವತೆಯಲ್ಲಿ ಹರಕೆ ಹೊರಲಿಕ್ಕೆ ಅಲ್ಲ, ಮೈಸೂರಿನಲ್ಲಿ ಕನ್ನಡ ಜಾತ್ರೆ ಇದೆ, ಅದಕ್ಕೆ ಹೋಗೋಣ ಅಂತ ಹೇಳಿದೆ. ಕನ್ನಡ ಜಾತ್ರೆ? ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ತಲೆ ತುಂಬ ಮದುವೆ, ಮಕ್ಕಳು, ಸಂಸಾರ, ಬಾಳು ಇವೇ ತುಂಬಿಕೊಂಡಿರುವಾಗ ನಿನಗೆ ಹೇಗೆ ಅರ್ಥವಾಗಬೇಕು ಕನ್ನಡ ಜಾತ್ರೆ ಎಂದರೆ? ಕನ್ನಡ ಸಾಹಿತ್ಯ ಸಮ್ಮೇಳನವಿದೆ, ಅದಕ್ಕೆ ಹೋಗೋಣ ಅಂತ ಹೇಳಿದೆ. ಅಲ್ಲಿ ನಮ್ಮ ನಾಡಿನ ಮಹಾನ್ ಕವಿಗಳು, ಕಲಾವಿದರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿರ್ತಾರೆ. ನೋಡುವರ ಕಣ್ಣಿಗೆ ಅದೊಂದು ಸಂಭ್ರಮದ ಹಬ್ಬ. ಹೌದಾ? ಸರಿ, ಹಾಗಾದ್ರೆ ಇಂಥ ಸುಸಂದರ್ಭನ ನಾನ್ ಕಳ್ಕೊತೀನ. ಇಲ್ಲಪ್ಪ, ಖಂಡಿತವಾಗಿ ಹೋಗಿ ಬರೋಣ. ಹಾಗೆ ಬರೋವಾಗ ಧರ್ಮಸ್ಥಳ, ಉಡುಪಿ, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಇವೆಲ್ಲ ನೋಡ್ಕೊಂಡು ಬರೋಣ. ಹಾ ಹಾ, ಎಲ್ಲ ಮರೀತರು, ಶ್ರವಣಬೆಳಗೊಳ ಮಾತ್ರ ಮರೆಯದೆ ದರ್ಶನ ಪಡೆದುಕೊಂಡು ಬರೋಣ. ಯಾರ ದರ್ಶನ? ಗೋಮಟೇಶ್ವರನ ದರ್ಶನ. ನೀ ಸನಿಹಕ್ಕೆ ಬಂದಿದ್ದರೆ ನಾನು ಹಾಡುದಿಲ್ಲ, ಬಾ ಸನಿಹಕ್ಕೆ. ಸಮಯ ಆಗುತ್ತದೆ, ಸನಿಹಕ್ಕೆ ಬಾ ಚಿನ್ನ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆ ಬರಿಗೆ ಬದುಕಬೇಕು.
ಏನು ಪೋಸ್ ಕೊಡ್ತೀಚಿ ನಾನೇನು ನಿನಗಾಗಿ ಕೊನೆವರೆಗೆ ಬದುಕಬೇಕು.